ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕರೆತಿರುವಂತಹ ಒಂದು ಅಧಿಸೂಚನೆಯ ಕುರಿತಾಗಿ. ಈ ರಿಕ್ರೂಟ್ಮೆಂಟ್ಗೆ ಬೇಕಾದಂತಹ ಡಿಟೇಲ್ ಆದ ಮಾಹಿತಿಯನ್ನು ನಾವು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ನೀವಿನ್ನೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕರೆದಿರುವಂತಹ ಹುದ್ದೆ ಬಂದ್ಬಿಟ್ಟು ಜೂನಿಯರ್ ಅಸೋಸಿಯೇಟ್ಸ್ ಅಂತ. ಈ ಜೂನಿಯರ್ ಅಸೋಸಿಯೇಟ್ ಹುದ್ದೆ ಒಂದು ಆನ್ಲೈನ್ ರಿಕ್ರೂಟ್ಮೆಂಟ್ ಆಗಿರುತ್ತೆ ಸ್ನೇಹಿತರೆ. ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕಿ ಈ ರಿಕ್ರೂಟ್ಮೆಂಟ್ಗೆ ಅರ್ಹರಾಗಬಹುದು ಸ್ನೇಹಿತರೆ. ಅದೇ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಾರಂಭವಾಗುವಂತ ದಿನಾಂಕ ಬಂದ್ಬಿಟ್ಟು 3/1/2020, ಕೊನೆ ದಿನಾಂಕ ಬಂದ್ಬಿಟ್ಟು 26/1/2020 ಆಗಿರುತ್ತೆ ಸ್ನೇಹಿತರೆ. ಸೊ ಅದ್ರ ಜೊತೆಯಾಗಿ ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಫೀಸ್ ಕೂಡ ನೀವು ತುಂಬಬೇಕಾಗುತ್ತೆ. ಸೊ ಈ ಫೀಸ್ ತುಂಬಲಿಕ್ಕೆ ಕೊನೆ ದಿನಾಂಕ ಬಂದ್ಬಿಟ್ಟು 26/1/2020 ಸ್ನೇಹಿತರೆ. ಲೇಟ್ ಮಾಡಬೇಡಿ, ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ ಅಂದ್ರೆ ನಿಮ್ಗೆ ಯಾವ್ದೇ ಇಶ್ಯೂಸ್ಗಳು ಬರುವುದಿಲ್ಲ ಸ್ನೇಹಿತರೆ. ಈ ಜೂನಿಯರ್ ಅಸೋಸಿಯೇಟ್ ಗೆ ಏಜ್ ಲಿಮಿಟ್ ಈ ರೀತಿಯಾಗಿದೆ, 20 ವರ್ಷ ಮಿನಿಮಮ್ ಆದ್ರೂ ಆಗಿರ್ಬೇಕು, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 28, ಅಂದ್ರೆ 20 ವರ್ಷದ ಒಳಗಡೆ ಇರಬಾರ್ದು ಸ್ನೇಹಿತರೆ. ಸೊ ಇನ್ನು ಮ್ಯಾಕ್ಸಿಮಮ್ ಬಂದ್ಬಿಟ್ಟು 28 ವರ್ಷ. ಅದೇ ರೀತಿಯಾಗಿ ಕೆಲವು ಕ್ಯಾಂಡಿಡೇಟ್ಸ್ ಗಳಿಗೆ ರಿಲ್ಯಾಕ್ಸೇಷನ್ಸ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ. ಸೊ ಇಲ್ಲಿ ನೋಡೋಣ ಬನ್ನಿ. SC ST ಕ್ಯಾಟಗರಿ ದವರಿಗೆ 5 ವರ್ಷದ ಒಂದು ರಿಲ್ಯಾಕ್ಸೇಷನ್ ಇದೆ. OBC ಕ್ಯಾಂಡಿಡೇಟ್ಸ್ ಗಳಿಗೆ 3 ವರ್ಷದ ಒಂದು ರಿಲ್ಯಾಕ್ಸೇಷನ್ ಇದೆ. ಅದೇ ರೀತಿಯಾಗಿ PWD ಕ್ಯಾಂಡಿಡೇಟ್ಸ್ ಗಳಿಗೆ, ಜನರಲ್ ಮತ್ತೆ EWS ಅಲ್ಲಿ ಇರುವಂತವರಿಗೆ 10 ವರ್ಷ, SC ST ಅಲ್ಲಿ ಇರುವಂತವರಿಗೆ 15 ವರ್ಷ, OBC ಅಲ್ಲಿ ಇರುವಂತವರಿಗೆ 13 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮೆನ್ ಗಳಿಗೂ ಕೂಡ +3 ಇಯರ್ಸ್ ಇರುತ್ತೆ ಸ್ನೇಹಿತರೆ. ಇನ್ನ ವಿಡೋಸ್ ಮತ್ತೆ ಡಿವೋರ್ಸ್ ಆದಂತಹ ಒಂದು ಮಹಿಳೆಯರಿಗೆ 7 ವರ್ಷಗಳ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ. ಇನ್ನು ಎಸೆನ್ಷಿಯಲ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಈ ರೀತಿಯಾಗಿದೆ. ಸೊ 1/1/2020 ನೀವು ನೋಡ್ಕೊಬೇಕಾಗತ್ತೆ ಸ್ನೇಹಿತರೆ. ಸೊ ಇದರ ಪ್ರಕಾರವಾಗಿ ನಿಮ್ದು ಏನು ಗ್ರಾಜ್ಯುಯೇಷನ್ ಆಗಿರ್ಬೇಕು ಸ್ನೇಹಿತರೆ, ಯಾವ್ದಾದ್ರು ಗ್ರಾಜ್ಯುಯೇಷನ್ ಆಗಿದ್ರು ಕೂಡ ನಡೆಯುತ್ತೆ ಸ್ನೇಹಿತರೆ. ಸೊ ರಿಕಗ್ನೈಸ್ ಯೂನಿವರ್ಸಿಟಿಯಿಂದ, ಸೊ ಅದು ಪಾಸ್ ಆಗಿದಂತಹ ನಿಮ್ದು ಸರ್ಟಿಫಿಕೇಟ್ ನಿಮ್ ಹತ್ರ ಇರಬೇಕು ಸ್ನೇಹಿತರೆ. ನಿಮ್ದು ರಿಸಲ್ಟ್ 1/1/2020 ಒಳಗಾಗಿ ಬಂದಿರಬೇಕು ಸ್ನೇಹಿತರೆ. ಇದಾದ ನಂತರದಲ್ಲಿ ಬರ್ತಾ ಇದ್ರೆ ಸೊ ನೀವು ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹರಾಗಿರುವುದಿಲ್ಲ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಫೀಸ್ ಈ ರೀತಿಯಾಗಿದೆ, SC ST PWD ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ ಗಳಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ಜನರಲ್ OBC EWS ಕ್ಯಾಂಡಿಡೇಟ್ಸ್ ಗಳಿಗೆ 750 ರೂಪಾಯಿ ಇರುತ್ತೆ ಸ್ನೇಹಿತರೆ. ಇನ್ನು ವೇಕೆನ್ಸಿಗಳು ಈ ರೀತಿಯಾಗಿವೆ ಸ್ನೇಹಿತರೆ. ಗುಜರಾತ್ ಅಲ್ಲಿ ಕಂಪಲ್ಸರಿ ಲ್ಯಾಂಗ್ವೇಜ್ ಗುಜರಾತಿ ಎಕ್ಸಾಮ್ ಬರೀಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿರುವಂತ ವೇಕೆನ್ಸಿಗಳು ಈ ರೀತಿ ಇದ್ದಾವೆ. ಸೊ ಜನರಲ್ ಅಲ್ಲಿ 727, EWS ಅಲ್ಲಿ 55, SC ಅಲ್ಲಿ 38, ST ಅಲ್ಲಿ 87, OBC ಅಲ್ಲಿ 148. ಸೊ ಟೋಟಲ್ ಬಂದ್ಬಿಟ್ಟು 550 ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ಇರತಕ್ಕಂತಹ ಹುದ್ದೆಗಳು ಈ ರೀತಿಯಾಗಿದ್ದಾವೆ. ಇಲ್ಲಿ ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ತೆಲುಗು ಅಥವಾ ಉರ್ದು ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ 61 ಜನರಲ್ ಅಲ್ಲಿ, EWS ಅಲ್ಲಿ 15, SC ಅಲ್ಲಿ 24, ST ಅಲ್ಲಿ 10, OBC ಅಲ್ಲಿ 40, ಟೋಟಲ್ ಬಂದ್ಬಿಟ್ಟು 150 ಹುದ್ದೆಗಳು ಇರುತ್ತವೆ ಸ್ನೇಹಿತರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ, ಸೊ ಕಂಪಲ್ಸರಿ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕನ್ನಡ ಎಕ್ಸಾಮ್ ಬರೀಬೇಕಾಗತ್ತೆ. ಜನರಲ್ ಅಲ್ಲಿ 191 ಇದಾವೆ ಹುದ್ದೆಗಳು, EWS ಅಲ್ಲಿ 47, ಸೊ SC ಅಲ್ಲಿ 76, ST ಅಲ್ಲಿ 33, OBC ಅಲ್ಲಿ 128, ಟೋಟಲ್ ಬಂದ್ಬಿಟ್ಟು 475 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಅದೇ ರೀತಿಯಾಗಿ ಮಧ್ಯಪ್ರದೇಶದಲ್ಲಿ ಜನರಲ್ ಅಲ್ಲಿ 205, EWS ಅಲ್ಲಿ 51, SC ಅಲ್ಲಿ 56, ST ಅಲ್ಲಿ 102, OBC ಅಲ್ಲಿ 76, ಟೋಟಲ್ ಬಂದ್ಬಿಟ್ಟು 510. ಅದೇ ರೀತಿಯಾಗಿ ಛತ್ತೀಸ್ಗಢ ಅಲ್ಲಿ, ಸೊ ಜನರಲ್ ಅಲ್ಲಿ 78, EWS ಅಲ್ಲಿ 19, SC ಅಲ್ಲಿ 22, ST ಅಲ್ಲಿ 60, OBC ಅಲ್ಲಿ 11, ಟೋಟಲ್ ಬಂದ್ಬಿಟ್ಟು 190 ಹುದ್ದೆಗಳು ಸ್ನೇಹಿತರೆ. ಅದೇ ರೀತಿಯಾಗಿ ವೆಸ್ಟ್ ಬೆಂಗಾಲ್ ಅಲ್ಲಿ ಬೆಂಗಾಲಿ ಅಥವಾ ನೇಪಾಳಿ ಭಾಷೆ ಇರುತ್ತೆ ಸ್ನೇಹಿತರೆ, ಕಂಪಲ್ಸರಿ. ಸೊ ಜನರಲ್ ಅಲ್ಲಿ 747 ಹುದ್ದೆಗಳಿದ್ದಾವೆ, EWS ಅಲ್ಲಿ 61, SC ಅಲ್ಲಿ 140, ST ಅಲ್ಲಿ 30, OBC ಅಲ್ಲಿ 134, ಟೋಟಲ್ ಬಂದ್ಬಿಟ್ಟು 612 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಅದೇ ರೀತಿಯಾಗಿ ANN ಐಸ್ಲ್ಯಾಂಡ್ಸ್ ಅಲ್ಲಿ, ಸೊ ಟೋಟಲ್ ಬಂದ್ಬಿಟ್ಟು 26 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಸಿಕ್ಕಿಂ ಅಲ್ಲಿ 12 ಹುದ್ದೆಗಳಿದ್ದಾವೆ, ಭುವನೇಶ್ವರದಲ್ಲಿ
425 ಹುದ್ದೆಗಳಿದ್ದಾವೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 50 ಹುದ್ದೆಗಳು, ಲಡಾಖ್ ಅಲ್ಲಿ ಟೋಟಲ್ ಬಂದ್ಬಿಟ್ಟು 15 ಹುದ್ದೆಗಳು, ಹಿಮಾಚಲ ಪ್ರದೇಶದಲ್ಲಿ ಟೋಟಲ್ ಬಂದ್ಬಿಟ್ಟು 185 ಹುದ್ದೆಗಳು ಇದ್ದಾವೆ ಸ್ನೇಹಿತರೆ. ಚಂಡೀಗಢದಲ್ಲಿ 25 ಹುದ್ದೆಗಳು, ಪಂಜಾಬ್ ಅಲ್ಲಿ 150 ಹುದ್ದೆಗಳು, ತಮಿಳುನಾಡಿನಲ್ಲಿ 393 ಹುದ್ದೆಗಳು, ಪಾಂಡಿಚೇರಿಯಲ್ಲಿ 7 ಹುದ್ದೆಗಳು, ಅದೇ ರೀತಿಯಾಗಿ ದೆಹಲಿಯಲ್ಲಿ 143 ಹುದ್ದೆಗಳು, ಉತ್ತರಾಖಂಡದಲ್ಲಿ 250 ಹುದ್ದೆಗಳು, ಹರಿಯಾಣದಲ್ಲಿ 97 ಹುದ್ದೆಗಳಿದ್ದಾವೆ ಸ್ನೇಹಿತರೆ, ತೆಲಂಗಾಣದಲ್ಲಿ 375 ಹುದ್ದೆಗಳು, ರಾಜಸ್ಥಾನದಲ್ಲಿ 500 ಹುದ್ದೆಗಳು, ಕೇರಳದಲ್ಲಿ 394 ಹುದ್ದೆಗಳು, ಲಕ್ಷದ್ವೀಪದಲ್ಲಿ 6 ಹುದ್ದೆಗಳು, ಉತ್ತರ ಪ್ರದೇಶದಲ್ಲಿ 865 ಹುದ್ದೆಗಳಿದ್ದಾವೆ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ. ಮಹಾರಾಷ್ಟ್ರದಲ್ಲಿ 865 ಹುದ್ದೆಗಳು, ಗೋವಾದಲ್ಲಿ 10 ಹುದ್ದೆಗಳು, ಅದೇ ರೀತಿಯಾಗಿ ಅಸ್ಸಾಂ ಅಲ್ಲಿ 182 ಹುದ್ದೆಗಳು, ಅರುಣಾಚಲ ಪ್ರದೇಶದಲ್ಲಿ 10 ಹುದ್ದೆಗಳು, ಮಣಿಪುರ ಅಲ್ಲಿ 22 ಹುದ್ದೆಗಳು, ಮೇಘಾಲಯದಲ್ಲಿ 31 ಹುದ್ದೆಗಳು, ಮಿಜೋರಾಮದಲ್ಲಿ 22 ಹುದ್ದೆಗಳು, ನಾಗಾಲ್ಯಾಂಡ್ ಅಲ್ಲಿ 14 ಹುದ್ದೆಗಳು, ತ್ರಿಪುರಾದಲ್ಲಿ 34 ಹುದ್ದೆಗಳು, ಸೊ ಅದೇ ರೀತಿಯಾಗಿ ಬಿಹಾರದಲ್ಲಿ 230 ಹುದ್ದೆಗಳು, ಜಾರ್ಖಂಡದಲ್ಲಿ 45 ಹುದ್ದೆಗಳು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಜನರಲ್ ಅಲ್ಲಿ 3387 ಹುದ್ದೆಗಳಿದ್ದಾವೆ, ಇಡಬ್ಲ್ಯೂ ಎಸ್ ಅಲ್ಲಿ 777 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಅದೇ ರೀತಿಯಾಗಿ ಎಸ್ಸಿ ಅಲ್ಲಿ 1209 ಹುದ್ದೆಗಳು, ಎಸ್ಟಿ ಅಲ್ಲಿ 713 ಹುದ್ದೆಗಳು, ಒಬಿಸಿಯಲ್ಲಿ 1784 ಹುದ್ದೆಗಳು, ಟೋಟಲ್ ಬಂದ್ಬಿಟ್ಟು 7870 ಹುದ್ದೆಗಳು ಸ್ನೇಹಿತರೆ. ಸೊ ಇವೇನಿದ್ದಾವೆ ಅಂದ್ರೆ ರೆಗ್ಯುಲರ್ ಬೇಸ್ಡ್ ಇದ್ದಾವೆ ಸ್ನೇಹಿತರೆ, ಅದೇ ರೀತಿಯಾಗಿ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಇಲ್ಲಿ ಅವೈಲೇಬಲ್ ಇದ್ದಾವೆ ಸ್ನೇಹಿತರೆ. ಸೊ ಇವೆಲ್ಲ ಏನು ರೆಗ್ಯುಲರ್ ವೇಕೆನ್ಸಿಗಳು ಹುದ್ದೆಗಳು ಸ್ನೇಹಿತರೆ. ಸೊ ಇನ್ನ ಬ್ಯಾಕ್ಲಾಗ್ ವೇಕೆನ್ಸಿಗಳು ಈ ರೀತಿಯಾಗಿದ್ದಾವೆ, ಒಂದ್ಸರಿ ನೋಡ್ಕೊಂಡ್ಬಿಡಿ. ಅದೇ ರೀತಿಯಾಗಿ ಸ್ಪೆಷಲ್ ರಿಕ್ರೂಟ್ಮೆಂಟ್ ಕೂಡ ರೆಗ್ಯುಲರ್ ವೇಕೆನ್ಸೀಸ್ ಇದಾವೆ, ಬ್ಯಾಕ್ಲಾಗ್ ವೇಕೆನ್ಸಿಗಳು ಇದ್ದಾವೆ ಸ್ನೇಹಿತರೆ. ಸೊ ಒಂದ್ಸರಿ ನೋಡ್ಕೊಂಡ್ಬಿಡಿ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಈ ರೀತಿಯಾಗಿದೆ, ಇಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಅನ್ನು ನಡೆಸಲಾಗುತ್ತೆ ಸ್ನೇಹಿತರೆ, ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎಕ್ಸಾಮಿನೇಷನ್ ಅನ್ನು ನಡೆಸಲಾಗುತ್ತೆ ಸ್ನೇಹಿತರೆ. ಅದ್ರ ಜೊತೆಯಾಗಿ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ಇಲ್ಲಿ ನಡೆಸ್ತಾರೆ ಸ್ನೇಹಿತರೆ. ಇನ್ನು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಏನಿದೆ ಅಲ್ಲ, ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಗಳು ಇರುತ್ತವೆ ಸ್ನೇಹಿತರೆ, 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಸೊ ಇನ್ನು ಇದರದ್ದು ಸಿಲಾಬಸ್, ಪ್ರಿಲಿಮ್ಸ್ ಎಕ್ಸಾಮ್ ಸಿಲಾಬಸ್ ಈ ರೀತಿಯಾಗಿದೆ. ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ 30 ಕ್ವೆಶನ್ಸ್ ಗಳು, 30 ಮಾರ್ಕ್ಸ್ ಗಳು, ಡ್ಯೂರೇಷನ್ ಬಂದ್ಬಿಟ್ಟು 20 ನಿಮಿಷ, ನ್ಯೂಮೆರಿಕಲ್ ಎಬಿಲಿಟಿ 35 ಕ್ವೆಶನ್ಸ್ ಗಳು, 35 ಮಾರ್ಕ್ಸ್, 20 ನಿಮಿಷ. ಸೊ ರೀಸನಿಂಗ್ ಎಬಿಲಿಟಿ 35 ಕ್ವೆಶನ್ಸ್ ಗಳು, 35 ಮಾರ್ಕ್ಸ್ ಗಳು, 20 ನಿಮಿಷ. ಸೊ ಅದೇ ರೀತಿಯಾಗಿ ಟೋಟಲ್ ಬಂದ್ಬಿಟ್ಟು 100 ಕ್ವೆಶನ್ಸ್ ಗಳು, 100 ಮಾರ್ಕ್ಸ್ ಗಳು, 1 ತಾಸಿನ ಒಂದು ಕಾಲಾವಕಾಶ ಇರುತ್ತೆ ಸ್ನೇಹಿತರೆ. ಪ್ರತಿಯೊಂದು ತಪ್ಪು ಉತ್ತರಕ್ಕೆ 1/4 ಮಾರ್ಕ್ಸ್ ಏನ್ ಮಾಡ್ತಾರೆ, ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಇನ್ನ ಮೇನ್ಸ್ ಎಕ್ಸಾಮಿನೇಷನ್ ಸಿಲಾಬಸ್ ಈ ರೀತಿಯಾಗಿದೆ, ಜನರಲ್ ಅಥವಾ ಫಿನಾನ್ಷಿಯಲ್ ಅವೇರ್ನೆಸ್ ರಿಲೇಟೆಡ್ ಕ್ವೆಶನ್ಸ್ ಗಳು 50 ಇರುತ್ತವೆ, 50 ಮಾರ್ಕ್ಸ್, 35 ಮಿನಿಟ್ ಕಾಲಾವಕಾಶ ಇರುತ್ತೆ. ಜನರಲ್ ಇಂಗ್ಲಿಷ್ಗೆ 40 ಕ್ವೆಶನ್ಸ್ ಗಳು, 40 ಮಾರ್ಕ್ಸ್, 35 ನಿಮಿಷ. ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ 50 ಕ್ವೆಶನ್ಸ್ ಗಳು, 50 ಮಾರ್ಕ್ಸ್, 45 ನಿಮಿಷ. ರೀಸನಿಂಗ್ ಎಬಿಲಿಟಿ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ಗೆ ಸೊ 50 ಕ್ವೆಶನ್ಸ್ ಗಳು, 60 ಮಾರ್ಕ್ಸ್ ಗಳು. ಸೊ ಟೋಟಲ್ ಡ್ಯೂರೇಷನ್ ಬಂದ್ಬಿಟ್ಟು 45 ನಿಮಿಷ. ಸೊ ಟೋಟಲ್ ಕ್ವೆಶನ್ಸ್ ಗಳು 190 ಕ್ವೆಶನ್ಸ್ ಗಳು ಇರ್ತವೆ, 200 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. 2 ತಾಸು 40 ನಿಮಿಷ ನಿಮಗೆ ಕಾಲಾವಕಾಶ ನೀಡುತ್ತಾರೆ ಸ್ನೇಹಿತರೆ. ಇವು ಸೆಷನ್ಸ್ ಗಳು ಸಪ್ರೇಟ್ ಸಪ್ರೇಟ್ ಆಗಿರುತ್ತೆ, ಸೆಷನ್ಸ್ ಮುಗಿದ ತಕ್ಷಣ ನಿಮ್ಗೆ ಅದು ಕ್ವೆಶನ್ಸ್ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ, ಗಮನ ಇರ್ಲಿ. ಇನ್ನು ಪರೀಕ್ಷೆ ಬರೆಯೋಕೆ ಮುಂಚೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ ಸ್ನೇಹಿತರೆ, ಸ್ಪೆಷಲಿ ಎಸ್ಸಿ ಎಸ್ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಇವರಿಗೆ ಏನು ಟ್ರೈನಿಂಗ್ ಅನ್ನ ನೀಡ್ತಾರೆ ಸ್ನೇಹಿತರೆ. ಇನ್ನು ಪ್ರಿಲಿಮ್ಸ್ ಮತ್ತೆ ಮೇನ್ ಎಕ್ಸಾಮಿನೇಷನ್ ಗೆ ಕಾಲ್ ಲೆಟರ್ ಗಳ ಅವಶ್ಯಕತೆ ಇರುತ್ತೆ ಸ್ನೇಹಿತರೆ. ಈ ಕಾಲ್ ಲೆಟರ್ ಗಳು ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇರುತ್ತೆ, 11/10/2020 ನಂತರದಲ್ಲಿ ಪ್ರಿಲಿಮ್ಸ್ ರಿಲೇಟೆಡ್ ಆದಂತ ಕಾಲ್ ಲೆಟರ್ ಅವೈಲೇಬಲ್ ಇರುತ್ತೆ. ಅದೇ ರೀತಿಯಾಗಿ ಮೇನ್ ಎಕ್ಸಾಮಿನೇಷನ್ ಗೆ ಏಪ್ರಿಲ್ 2nd ವೀಕ್ ಇಂದ ನಾವು ಇಲ್ಲಿ ಅಪ್ಲಿಕೇಶನ್ ಅಂದ್ರೆ ಈ ರಿಕ್ರೂಟ್ಮೆಂಟ್ ಗೆ ಬೇಕಾದಂತಹ ಕಾಲ್ ಲೆಟರ್ ನ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನು ಎಕ್ಸಾಮಿನೇಷನ್ ಹೋದ ಸಂದರ್ಭದಲ್ಲಿ ನಮ್ದು ಫೋಟೋ ಐಡಿ ಪ್ರೂಫ್ ಅನ್ನ ನಾವು ನೀಡಬೇಕಾಗಿರುತ್ತೆ, ಅದಕ್ಕೋಸ್ಕರ ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ಐಡಿ, ಸೊ ಈ ರೀತಿಯಾಗಿ ನಾವಲ್ಲಿ ತೋರಿಸಬೇಕಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಸೊ ಐಡಿ ಪ್ರೂಫ್ ಆದ ನಂತರದಲ್ಲಿ ಬಯೋಮೆಟ್ರಿಕ್ ವೆರಿಫಿಕೇಶನ್ ಕೂಡ ಅವರು ಮಾಡ್ತಾರೆ, ಹಾಗಾಗಿ ಆದಷ್ಟು ಬೇಗ
ನಾವು ಅವ್ರು ತಿಳಿಸಿದಂತ ಪ್ಲೇಸ್ಗೆ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಸೊ ಇದು ರಿಕ್ರೂಟ್ಮೆಂಟ್ ಆನ್ಲೈನ್ ಆಗಿರೋದ್ರಿಂದ ಆನ್ಲೈನ್ ಥ್ರೂ ಅಂದ್ರೆ ಬ್ಯಾಂಕ್ ಡಾಟ್ ಎಸ್ ಬಿ ಐ ಕರಿಯರ್ಸ್ ಅಲ್ಲಿ ಅಥವಾ ಎಸ್ ಬಿ ಐ ಡಾಟ್ ಕೋ ಡಾಟ್ ಇನ್ ಕರಿಯರ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಜೂನಿಯರ್ ಅಸೋಸಿಯೇಟ್ ಹುದ್ದೆಗೆ ಸೊ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ರಿಜಿಸ್ಟ್ರೇಷನ್ ಆದ ನಂತರದಲ್ಲಿ ಫೀಸ್ ಅನ್ನು ಕೂಡ ಆನ್ಲೈನ್ ಮೂಲಕ ನೀವು ತುಂಬಬೇಕಾಗಿರುತ್ತೆ. ಸೊ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಗಮನವಿಟ್ಟು ನಾವು ಎಲ್ಲಾ ಡೀಟೇಲ್ ಗಳನ್ನ ಸರಿಯಾಗಿ ತುಂಬಬೇಕಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಸೊ ನಾವು ಯಾವುದೇ ರೀತಿಯಾದಂತ ಚೇಂಜಸ್ ಅಥವಾ ಎಡಿಟ್ ಅನ್ನ ಮಾಡ್ಲಿಕ್ಕೆ ಅಲೌ ಇರೋದಿಲ್ಲ. ಅದಕ್ಕೋಸ್ಕರ ಮೊದಲು ಸರಿಯಾಗಿ ಗಮನವಿಟ್ಟು ಅಪ್ಲಿಕೇಶನ್ ಅನ್ನ ತುಂಬಬೇಕು. ಇನ್ನ ಫೀಸ್ ಬಂದ್ಬಿಟ್ಟು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಅಲ್ಲಿ ಇದಕ್ಕೆ ಬೇಕಾದಂತಹ ಫೀಸ್ ನ ನೀವು ತುಂಬಬಹುದು. ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎಕ್ಸಾಮಿಗೆ ಬೇಕಾದಂತಹ ಎಕ್ಸಾಮಿನೇಷನ್ ಸೆಂಟರ್ ಚಾಯ್ಸಸ್ ಈ ರೀತಿಯಾಗಿದ್ದಾವೆ, ಒಂದ್ಸರಿ ನೋಡ್ಕೊಂಬೇಡಿ. ಸ್ಪೆಷಲಿ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ಬೆಂಗಳೂರು, ಬೆಳಗಾಂ, ದಾವಣಗೆರೆ, ಗುಲ್ಬರ್ಗಾ, ಹಾಸನ, ಹುಬ್ಳಿ, ಧಾರವಾಡ, ಮಂಡ್ಯ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಈ ಯಾವುದಾದ್ರು ಸೆಂಟರ್ ಅಲ್ಲಿ ನಾವು ಎಕ್ಸಾಮಿನೇಷನ್ ತೆಗೆದುಕೊಳ್ಬಹುದು. ಇನ್ನುಳಿದ ಸ್ಟೇಟ್ಗಳ ಕೋಡ್ ಅನ್ನ ನೀಡಿದ್ದಾರೆ. ಎಕ್ಸಾಮ್ ಸೆಂಟರ್ಸ್ ಗಳು ಈ ರೀತಿಯಾಗಿದ್ದಾವೆ, ಒಂದ್ಸರಿ ನೋಡ್ಕೊಂಬಿಡಿ. ಸೊ ಯಾವ ಸೆಂಟರ್ ಅಲ್ಲಿ ಬೇಕಾದ್ರೂ ನೀವು ಎಕ್ಸಾಮ್ ಅನ್ನ ತೆಗೆದುಕೊಳ್ಬಹುದು. ಇದರಲ್ಲಿ ನಾವು ಎಕ್ಸಾಮಿನೇಷನ್ ಸೆಂಟರ್ ಗಳನ್ನ ಚೂಸ್ ಮಾಡಿ ಅಲ್ಲೇ ಬರಿಬೇಕಾಗಿರುತ್ತೆ, ಯಾವುದೇ ಚೇಂಜಸ್ ಗಳು ಇರೋದಿಲ್ಲ. ಸೊ ನೀವು ಫೋಟೋಗ್ರಾಫ್ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡುವಾಗ ಸೊ ಫೋಟೋಗ್ರಾಫ್ದು ಈ ರೀತಿಯಾಗಿರ್ಬೇಕು, 4.5 cm ಇಂಟು 3.5 cm ಇರಬೇಕು. ಅದರದ್ದು ಮೆಮೊರಿ ಸಿಗ್ನೇಚರ್ ಮತ್ತೆ ಫೋಟೋಗ್ರಾಫ್ದು ಮೆಮೊರಿ ಬಂದ್ಬಿಟ್ಟು 20 KB ಇಂದ 50 KB ಒಳಗಡೆ ಇರುವ ಹಾಗೆ ನೋಡ್ಕೊಬೇಕು. ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು JPG ಫಾರ್ಮೆಟ್ ಅಲ್ಲಿ ಇರಬೇಕಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ಹುದ್ದೆಗೆ ಕುರಿತಾದಂತ ಇದು ಡಿಟೇಲ್ ಆದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸರಿ ಬಿಟ್ಟು ಇನ್ನೊಂದ್ಸರಿ ಸರಿಯಾಗಿ ತಿಳ್ಕೊಂಬಿಡಿ. ಸೊ ನೋಟಿಫಿಕೇಶನ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡುತ್ತೇವೆ, ಅದನ್ನು ಸರಿಯಾಗಿ ಓದ್ಕೊಂಬಿಟ್ಟು ನೀವು ಅರ್ಹರಾಗಿದ್ರೆ ಅಪ್ಲಿಕೇಶನ್ ಅನ್ನ ಹಾಕಿ. ಸೊ ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಅಪ್ಲಿಕೇಬಲ್ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು.